ಈ ಮನೆಯಾಳ ಐಡಿಗೆ ಬಸವಣ್ಣನು ಅವನು ಕೈ ಜೋಡಿಸವ್ರೆ ಸುಳ್ಳು ಸುಳ್ಳು ಪತ್ರ ಎಲ್ಲ ತಯಾರು ಮಾಡಿ ನಿನ್ನ ಆಸ್ತಿನ ಲಪಟಾಯಿಸ್ಕೊಂಡವ್ರೆ ಕಣವ್ವ ಇದನ್ನೆಲ್ಲ ನಿಲ್ಸಕ್ಕೆ ನಿನ್ನೊಬ್ಳಿಂದ ಸಾಧ್ಯ ಕಣವ್ವ ಲಚ್ಚಿ ಆಸ್ತಿ ಮಾರಾಟ ಆಗಕ್ಕೆ ಬಿಡ್ಬೇಡ ಇನ್ನೊಬ್ರು ಪಾಲಾಗಕ್ಕೆ ಬಿಡ್ಬೇಡ ಕಣವ್ವ ನಿನ್ನ ಆಸ್ತಿನ ಬೇಡ ನಂಜುಂಡಿ ಆ ಆಸ್ತಿ ಮ್ಯಾಗೆ ನಂಗೆ ಯಾವ ಆಸೆನೂ ಇಲ್ಲ ಅದನ್ನೆಲ್ಲ ಅವರೇ ಇಟ್ಕೊಳ್ಳಿ ನಿನ್ನ ಆಸ್ತಿ ಒಳ್ಳೆಯವ್ರ ಪಾಲಾಗಿದ್ರೆ ಒಳ್ಳೆಯವ್ರಿಗೆ ಉಪಯೋಗ ಆಗಿದ್ರೆ ನಾನು ಹಂಗೆ ಹೇಳ್ತಿದ್ದೆ ಕಣವ್ವ ಆದರೆ ಇವರೆಲ್ಲ ನಿನ್ನ ಆಸ್ತಿನ ನುಂಗಿ ನೀರು ಕುಡಿಯಕ್ಕೆ ಹೊಂಟವ್ರೆ ನಂಗೆ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ ನಂಜುಂಡಿ ನಂಗೆ ಅದು ಬೇಡ ಅಪ್ಪಯ್ಯ ನಿಂಗೋಸ್ಕರ ಬಿಟ್ಟೋಗಿರೋ ಸ್ವತ್ತು ಕಣವ್ವ ಅದನ್ನ ಕಾಪಾಡ್ಕೊಳ್ಳೋದು ನಿನ್ನ ಧರ್ಮ ಕಷ್ಟಾಗಿರೋ ಅವ್ವಯ್ಯ ಅಣ್ಣಯ್ಯನ ಕಷ್ಟಕ್ಕೆ ನನ್ನ ಆಸ್ತಿ ಆಸರೆ ಆದರೆ ಅದನ್ನ ಕೊಡೋದು ನನ್ನ ಧರ್ಮ ಅಲ್ವಾ ನಂಜುಂಡಿ ಸತ್ಯ ಮಾರ್ಗದಲ್ಲಿ ನಡೆದ್ರೆ ಕೊಡವ್ವ ಬೇಡ ಅನ್ನಕ್ಕಿಲ್ಲ ಆದರೆ ನೀನು ಮಾವಯ್ಯ ನೆಂಟಿ ಅಂತ ಎಲ್ಲರೂ ನಂಬ್ಸಕೊಂಡವ್ರೆ ಅದು ನನಗೆ ಬಿಟ್ಬಿಡ್ತೀಯಾ ಮಾವು ಹೇಳವ್ವ ಅದಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ತಾರೆ ಬೇಡ ಅವ್ರಿಗೆ ಗೊತ್ತಾಗೋದು ಬೇಡ ಗೊತ್ತಾದ್ರೂ ನಾನು ಹೇಳಿದ ಮಾತನ್ನೇ ಅವರು ಹೇಳೋದು ನನ್ನ ಆಸ್ತಿ ನನ್ನ ಕುಟುಂಬದ ಸಂತೋಷಕ್ಕೆ ಸುಖಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅದು ಅವ್ರಿಗೆ ಇರಲಿ ನಂಜುಂಡಿ ನಂಗೆ ಏನು ಬೇಡ ನೀನು ಬದಲಾಗಿಲ್ಲ ಕಣವ್ವ ಮುಂದಕ್ಕೂ ಬದಲಾಗಕ್ಕಿಲ್ಲ ಇನ್ನೊಬ್ರಿಗೋಸ್ಕರನೇ ನಿನ್ನ ಜೀವನ ಮುಡುಪಾಗಿಟ್ಟಿದ್ಯಾ ಇನ್ನೊಬ್ರಿಗೋಸ್ಕರನೇ ನಿನ್ನ ಜೀವನ ತ್ಯಾಗ ಮಾಡಿಕೊಂಡಿದ್ಯಲ್ಲವ್ವ ಮೇಡಮ್ ಮತ್ತೆ ನಾಪ್ನ ಮಾಡ್ಕೊಡಿ ಅವಳು ನಿಮ್ಮ ಹತ್ರ ಏನಾದರೂ ಹೇಳ್ಬಿಟ್ಟು ಹೋದ್ಲ ಸಾರಿ ಮೇಡಮ್ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಮೋಸ್ಟ್ಲಿ ಆ ಟೈಮಲ್ಲಿ ಎಲ್ಲ ಹೋಗಿರಬೇಕು ಓಕೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಇಟ್ಸ್ ಓಕೆ ಎಲ್ಲೂ ಹೋಗ್ಬೇಡ ಇಲ್ಲೇ ಕೂತಿರು ಅಂತ ಹೇಳ್ಬಿಟ್ಟು ಹೋದೆ ಎಲ್ಲೂ ಹೋದ್ಲು ಇವಳು ಸುಮ್ಮನೆ ಟೆನ್ಷನ್ ಕೊಡ್ತಾಳೆ ಎಲ್ಲಿ ಅಂತ ಹುಡುಕ್ಲಿ ಲಚ್ಚಿ ನಿಂಗೆ ನಾವೆಲ್ಲ ನೆನಪಿಗೆ ಬರ್ತೀವ ನೆನಪಾಗದೆ ಇರ್ತೀರ ನಂಜುಂಡಿ ತುಂಬ ನೆನಪಿಗೆ ಬರ್ತೀರ ಏನು ಮಾಡೋದು ಯಾರಿಗೂ ಬೇಜಾರು ಮಾಡೋದು ಬೇಡ ಅಂತ ನಾನು ಬರ್ತಿಲ್ಲ ಇಲ್ಲಾಂದ್ರೆ ನಾನು ಹಳ್ಳಿಗೆ ಬರ್ತಿದ್ದೆ ಬೇಡ ಕಣವ್ವ ಬೇಡ ತಿರ್ಗಾ ನೀನು ಹಳ್ಳಿಗೆ ಬರೋದು ಬೇಡ ತಿರ್ಗಾ ನೀನು ಹಳ್ಳಿಗೆ ಬರೋದು ಅದೃಷ್ಟ ಕಣ್ಣಿಗೆ ಬೀಳೋದು ಯಾವುದು ಬೇಡ ಗಂಡನ ಜೊತೆ ನೆಮ್ಮದಿಯಾಗಿದೆಯಾ ಹಂಗೆ ಇದ್ದುಬಿಡು ಹಳ್ಳಿಯಾಗೆ ನನ್ನ ತವ್ರ ಮನೆಯಾಗೆ ನನಗೆ ಅಂತ ಮರ್ಕೋ ಜೀವ ಒಂದಿದೆ ಅಂತ ತುಂಬ ಖುಷಿ ಆಗ್ತಿದೆ ನನ್ನ ಜೋಡಿ ಎಕ್ಸ್ಕ್ಯೂಸ್ ಮೀ ಇಲ್ಲಿ ನನ್ನ ವಯಸ್ಸಿನ ಒಬ್ಳು ಹುಡುಗಿ ಕೂತಿದ್ಲು ಅವಳನ್ನೆಲ್ಲ ನೋಡಿದ್ರ ಬಿಳಿ ಸೀರೆ ಬ್ಲೂ ಲೈನ್ಸ್ ಅಂಡ್ ಬ್ಲೂ ಅಂಡ್ ಗ್ರೀನ್ ಡಾಟೆಡ್ ವರ್ಕ್ ತಲೆಗೆ ಹೂವು ಮುಡ್ಕೊಂಡಿದ್ಲು ಓ ಅವರಾ ಅಲ್ಲಿ ವಿಸಿಟಿಂಗ್ ಹೋಗಲಿದ್ದಾರೆ ನೋಡಿ ಥ್ಯಾಂಕ್ ಯು ಚಿನ್ನು ಇಲ್ಲಿ ಒಬ್ಳೆ ಏನೇ ಮಾಡ್ತಿದ್ಯಾ ಏನೂ ಇಲ್ಲ ಅಕ್ಕ ಅಲ್ಲಿ ಒಬ್ಳೆ ಕೂತ್ಕೊಂಡು ಬೇಜಾರಾಗ್ತಿತ್ತು ಅದಕ್ಕೆ ಇಲ್ಲಿಗೆ ಬಂದೆ ತಗೋ ಕಣ್ಣೋರ್ಸ್ಕೋ ತಗೋ ಕಣ್ಣೋರ್ಸ್ಕೋ ನನಗೆ ಗೊತ್ತು ಅವನು ಎಲ್ಲೋಗವನೇ ಅಂತ ಅವನು ಲಚ್ಚಿ ನೋಡಕ್ ಹೋಗವನೆ ನನಗೆ ಲಚ್ಚಿ ಇದ ನೀ ಕೇಳಿಸ್ತು ಅದು ಅವನಿಗೂ ಕೇಳಿಸದೆ ಅದಕ್ಕೆ ಅವನು ನುಡ್ಕೊಂಡು ಹೋಗವನೆ ಅಕ್ಕಯ್ಯ ಲಚ್ಚಿ ಇಲ್ಲಿಗೆ ಯಾಕೆ ಬರ್ತಾಳೆ ಅವಳಿಗೆ ಇಲ್ಲೇನು ಕ್ಯಾಮೆರಾ ಇದೆ ಅವಳಿಗೆ ಇಲ್ಲಿ ಯಾಕೆ ಬಂದವಳೆ ಏನ್ ಮಾಡಕ್ ಬಂದವಳೆ ನನ್ಗೆ ಗೊತ್ತಿಲ್ಲ ಕಂಡ ಅದ್ರ ಲಚ್ಚಿ ಇಲ್ಲೇ ಅವಳೆ ಲಚ್ಚಿನ ಎಲ್ಲವ ಎಲ್ಲವ ಲಚ್ಚಿ ಎಲ್ಲೆಲ್ಲ ಹಾಳಾಗೋಗಿದೆ ಎಷ್ಟು ಅಂತ ಹುಡ್ಕದ್ ನಿನ್ನ ಹೊಟ್ಟೆ ಏನ್ಲ ತಿಂತೀಯಾ ಹೇಳ್ಬಿಟ್ಟು ಹೋಗೋದಲ್ವಾ ನಾವೇನ್ ಅನ್ಕೋಬೇಕು ನೀರ್ ಕಡೆಗೆ ಹೋಗೋದ್ನು ಹೇಳೋಕಾಯ್ತದ ಅರ್ಜೆಂಟ್ ಆಗಿತ್ತು ಅದಕ್ಕೆ ಬತ್ಲ ಕಡೆಗೆ ಹೋಗಿದ್ದೆ ಹೋದ್ಮೇಕೆ ಹೋದ್ ದಾರಿನೇ ಮರ್ತ್ಬಿಟ್ಟೆ ಕಣವ ಹುಡಿಕೊಂಡು ಹುಡಿಕೊಂಡೆ ಬಂದೆ ಇಲ್ಲಿದ್ರ ಅಂತ ನಂಗೆ ಕನ್ಸು ಬಿದ್ದಿತ್ತ ನೀವು ಹುಡಿಕೊಂಡು ಹುಡಿಕೊಂಡು ಬಂದ್ಯಲ್ಲ ದಾರಿಯಾಗೆ ಯಾರು ಕಾಣಿಸಿದ್ರೆ ಇಲ್ಲ ಲಚ್ಚಿ ಸಿಕ್ಕಿದ್ನ ಕಣವ ಲಚ್ಚಿ ಲಚ್ಚಿನ ಏ ಎಲ್ಲ ಅವಳೆ ಆ ಸುಪ್ನಾತಿ ಅದೇ ಅವ್ವಯ್ಯ ಹೇಳದ್ಲಲ್ಲ
ಅಲ್ಲೆಲ್ಲ ಲಚ್ಚಿದ್ದನಿ ಕೇಳ್ತಾ ಇದೆ ಅಂತ ಅಲ್ಲೇ ಇರಬೇಕು ಒಂದೇ. ಓ ನಿಮ್ದು ಒಳ್ಳೆ ಕತೆ ಆಯ್ತು, ನೆಮ್ಮದಿಯಾಗಿ ನೀರು ಕಡಿಕೋ ಹಾಕು ಬಿಡಕ್ಕಿಲ್ಲ. ನೀವು ಹಿಂಗೆಲ್ಲ ಆಡೋದಾದ್ರೆ ನಾನು ಕರೀಲೇಬೇಡಿ, ನಾನು ಬರಕ್ಕಿಲ್ಲ. ಅದೇ ಕಷ್ಟೊಂದು ಸಿಟ್ ಮಾಡ್ಕೊಂಡು ಹೇಳಿಮಯ್ಯ, ನೀನು ಕಾಣಿಸ್ಲಿಲ್ವಲ್ಲ ಅದಕ್ಕೆ ಗಾಬರಿ ಮಾಡ್ಕೊಬಿಟ್ಟಿದೀವಿ. ನೀನು ಕಾಣಿಸ್ಲಿಲ್ಲ, ಹೊಟ್ಟೆ ಚುರುಗುಡ್ತಾ ಇದೆ, ಹೊಟ್ಟೆ ಸಿಟ್ಟು ನೆತ್ತಿಗೇರಿಬಿಟ್ಟಿದೆ. ಬನ್ನಿ ಬನ್ನಿ ಉಣ್ಣಮ್ಮ. ಅವ ನಿಂಗೆ ಏನಾಗದೆ ಅಂತ ಅನುಮಾನ ಅನುಮಾನ ಬಂದದೆ ಕಂಡ ಅಲ್ಲ ಕಣ್ಣ, ಬಚ್ಚಲ್ ಮನೆಗೆ ಹೋದ್ರೆ ಕಣ್ಣಲ್ಲಿ ಯಾಕೆ ನೀರು ಬರ್ತದೆ? ಏನಾರ ಆಗಿರ್ಲಿ, ಈಗ ಸಿಕ್ಕವನಲ್ಲ, ನಡ್ರಿ ಹೋಗಮ್ಮ ಬನ್ನಿ ಬನ್ನಿ. ಏನಾಯ್ತು? ಏನೇನಾಯ್ತು? ಯಾಕೆ ಅಳ್ತಿದ್ಯಾ? ನಿನ್ ಕಣ್ಣು ಯಾಕೆ ಕೆಂಪಗಾಗಿದೆ? ಅಳುನಾ? ನಾನಾ? ಚಿನ್ನು, ಅಯ್ಯೋ ಅದ್ದ, ಅಕ್ಕ ಕಣ್ಣ ಕಸ ಬಿದ್ದೋಗಿತ್ತು, ಕಣ್ಣು ಉಜ್ಗೊಳ್ತಿದ್ನಲ್ಲ ಅದಕ್ಕೆ ಕೆಂಪಗಾಗೋಗಿದೆ. ನನ್ನ ಕಿವಿಲಿ ಹೂವ ಇಟ್ಕೊಂಡಿದ್ದೀನ, ಯಾಕತ್ತೆ ಹೇಳು. ಯಾಕೂ ಇಲ್ಲ ಅಕ್ಕ, ಸುಮ್ಮನೆ ಹತ್ತು ಬಿಡ್ತಾರ ಅಕ್ಕ? ನಾನು ಸುಳ್ಳು ಹೇಳ್ತಿಲ್ಲ, ನಾನು ಹೇಳಿದ್ನಲ್ಲ ಕಣ್ಣ ಕಸ ಬಿದ್ದುಬಿಟ್ಟಿತ್ತು ಅದಕ್ಕೆ ಕಣ್ಣು ಕೆಂಪಾಯ್ತು ಅಂತ. ಚಿನ್ನು, ನೀನು ಸುಳ್ಳು ಹೇಳ್ತಿದ್ಯ ಅಂತ ನಾನು ಹೇಳಲೇ ಇಲ್ಲ. ಒಂದು ಸುಳ್ಳನ್ನ ಮುಚ್ಚಿಡೋದಕ್ಕೆ ಇನ್ನೊಂದು ಸುಳ್ಳು ಹೇಳಬೇಡ. ಸರಿ, ಇಲ್ಲಿಗೆ ಬಂದ್ಮ್ಯಾಕೆ ನನ್ನ ಹಳ್ಳಿ ಮನೆಯವರೆಲ್ಲ ನನ್ನ ನೆನಪಾದ್ರು, ಅದಕ್ಕೆ ಹತ್ತೆ. ಇದೂ ನಿಂಗೆ ಸುಳ್ಳು ಅನ್ಸಿದ್ರೆ ನಿನ್ಗೆ ಹೇಳೋದಕ್ಕೆ ನನ್ನ ತವ ಬೇರೆ ಉತ್ತರ ಇಲ್ಲ. ನಿಮ್ಮ ಹಳ್ಳಿನ? ನಿಮ್ಮ ಮನೆಯವರ? ಒಳಗಡೆ ಒಂದು ಡಾಕ್ಯುಮೆಂಟ್ ನಮ್ಮ ಬೇಡ. ನಂಜುಂಡನ್ ಬಗ್ಗೆ ಆಗಲಿ, ಬೋರೇಗೌಡನ ಬಗ್ಗೆ ಆಗಲಿ, ಒಳಗೆ ನಾನು ನೋಡಿದ ಡಾಕ್ಯುಮೆಂಟ್ಸ್ ಬಗ್ಗೆ ಆಗಲಿ ಇವಳನ್ನ ಕೇಳೋದು ಬೇಡ. ಕೇಳಿದ್ರು ಇವಳು ನಿಜ ಹೇಳ್ತಾಳೆ ಅಂತ ನಂಬೋದಕ್ಕಾಗಲ್ಲ. ಅಕ್ಕ ಏನೋ ಹೇಳೋದಕ್ಕೆ ಬಂದಲ್ಲ, ಏನು? ನಮ್ಮ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ಅಂತ ಹೇಳೋದಕ್ಕೆ ಬಂದೆ, ಮತ್ತೇನೋ ನೆನಪಾಯ್ತು. ಇನ್ನೂ ಎಷ್ಟೊತ್ತು ಕೆಲಸ ಇದೆ ಇಲ್ಲಿ ನಿನಗೆ? ಎಲ್ಲ ಕೆಲಸ ಮುಗೀತು. ಸರಿ, ಮನೆಗೆ ಹೋಗೋಣವಾ, ನಂಗೆ ತುಂಬ ಸುಸ್ತಾಗ್ತದೆ. ಸುಸ್ತಾ? ಯಾಕೆ? ಗೊತ್ತಿಲ್ಲ ಅಕ್ಕ, ಹೋಗೋಣವಾ? ಇದ್ದಕ್ಕಿದ್ದಾಗೆ ಇವಳಿಗೇನಾಯ್ತು? ಏನಿದು ಇವತ್ತೆಲ್ಲ ವಿಚಿತ್ರವಾಗಿ ನಡೀತಿದೆಯಲ್ಲ. ಒಳಗಡೆ ಡಾಕ್ಯುಮೆಂಟ್ಸ್, ಹೊರಗಡೆ ಚಿನ್ನು, ಅಳು, ಯೋ ಏನಾಗ್ತಿದೆ? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಏನಪ್ಪ ಗಂಟಸಾಲ, ತುಂಬ ಖುಷಿಯಾಗಿದೆಯಾ? ಏನು ಸಮಾಚಾರ? ಸಮಾಚಾರ ಏನಿದೆ ಅಮ್ಮ, ಎಲ್ಲ ನಿಮಗೂ ಗೊತ್ತಿರೋದೆ. ಆದರೂ ಇಷ್ಟು ಖುಷಿಯಾಗಿದೆಯಾ ಅಂದರೆ ಸಮಾಚಾರ ಏನಾದರೂ ಇರಲೇಬೇಕು, ಇಲ್ಲಾಂದರೆ ಪ್ರತಿದಿನ ಆಕಾಶನೇ ತಲೆ ಮೇಲೆ ಬಿದ್ದು ಒಂಥರ ಇರ್ತೀಯ. ಇವತ್ತು ಆಕಾಶದಲ್ಲಿ ಹಾರ್ತಿದ್ದೀನಿ ಅಂತೀರಾ ಅಲ್ವಾ? ಹ್ಞೂ, ಒಂದು ರೀತಿಲಿ ನಿಮ್ಮ ಮಾತು ಸತ್ಯನೇ ಅಮ್ಮ. ಟೆನ್ಷನ್ನೇ ಇಲ್ಲದೆ ಇರೋ ಮನುಷ್ಯನ ಜೀವನ ಎಷ್ಟು ಚೆಂದ ಅಲ್ವೇನಮ್ಮ? ನನಗಿದ್ದಿದ್ದು ಒಂದೇ ಟೆನ್ಷನ್ನು, ಚಿನ್ನು ಶ್ರುತಿ ಅಕ್ಕನ ಜಗಳ ಅದೆಲ್ಲೋಗಿ ಮುಟ್ಟುತ್ತೋ, ಅದೇನೇನು ತೊಂದರೆ ತಂದುಬಿಡುತ್ತೋ ಅಂತ ಭಯ ಬಿದ್ದಿದ್ದೆ. ಸದ್ಯ ಅಕ್ಕ ತಂಗಿರು ಒಂದಾದ್ರಲ್ಲ, ನನ್ನ ಟೆನ್ಷನ್ನು ಮಾಯ, ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಓಹೋ, ಅದಾ ನಿಮ್ಮ ಖುಷಿಗೆ ಕಾರಣ? ಹೌದು. ಅಮ್ಮ ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಚಿನ್ನು ಗಂಡ ಯಾರು, ಅವನು ಏನು ಮಾಡ್ತಾ ಇದ್ದಾನೆ, ಎಲ್ಲಿದ್ದಾನೆ, ಗೊಂಬೆ ಚಿನ್ನು ಗಂಡನ ಕರ್ಕೊಂಡು ಬರ್ತಾಳ, ಅವರಿಬ್ರು ಒಂದಾಗ್ತಾರಾ ಅನ್ನೋ ಕುತೂಹಲ ನಮ್ಗೆಲ್ಲರಿಗೂ ಇತ್ತು. ನಿನ್ಗ ಕುತೂಹಲ ಇರಲಿಲ್ವ ರಾಮು? ಅದರಲ್ಲೇನಮ್ಮ ಕುತೂಹಲ ಅಂದರೆ ಚಿನ್ನು ಗಂಡ ಯಾರು ಅಂತ ನಿಂಗೆ ಗೊತ್ತಾ? ಅಮ್ಮ ನಾನು ಯಾವಾಗ ಹಾಗಂದೆ? ನೀನೇನು ಡೈರೆಕ್ಟಾಗಿ ಹೇಳಲಿಲ್ಲ, ಆದರೂ ನಿನ್ನನ್ನು ಅಷ್ಟೊಂದು ಹಚ್ಕೊಂಡಿರೋ ತಂಗಿ ಗಂಡ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನೂ ನಿನಗಿಲ್ಲ ಅಂದರೆ ನಾನು ನಂಬಲ್ಲ.
ಚಿನ್ನು ಗಂಡ ಯಾರು ಅಂತ ನಿನಗೆ ಗೊತ್ತು ತಾನೆ? ಅಮ್ಮ ನೀವೇನೇನೋ ಹೇಳಬೇಡಿ, ನನಗೆ ಯಾರು ಗಂಡನ ಬಗ್ಗೆನೋ ಗೊತ್ತಿಲ್ಲ. ಸರಿ, ಅವಳ ಗಂಡ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನೂ ಇಲ್ವಾ? ಕುತೂಹಲ ಏನೋ ಇತ್ತು, ಆದರೆ ಅದು ಆದರೆ ಏನು ಸುಳ್ಳು ಹೇಳೋದು, ಹೇಗೆ ಸುಳ್ಳು ಹೇಳೋದು ಅಂತ ತಡವರಿಸ್ತಾ ಇದೆಯಾ? ಅಮ್ಮ ನೀವೇನೇನೋ ಮಾತಾಡ್ತಿದ್ದೀರಾ. ಇಲ್ಲಪ್ಪ, ನಾನೇನೂ ಮಾತಾಡ್ತಾ ಇಲ್ಲ. ನಿನ್ನ ಮುಖ ಹೇಳ್ತಾ ಇರೋದನ್ನು, ನಿನ್ನ ಬುದ್ಧಿ ಮುಚ್ಚಿಡ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೆ. ಹೌದೌದು, ನಾನು ಮುಚ್ಚಿಡ್ತಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳ್ದೇ ನನ್ನ ಮುಖನೇ ನಿಮಗೆಲ್ಲ ಹೇಳ್ಬಿಡುತ್ತೆ ಅಲ್ವಾ? ನಿನ್ನ ಚಂದುನ ಕೈ ತುತ್ತು ತಿನ್ಸಿ ಬೆಳೆಸಿದ್ದೀನಿ. ತಾಯಾದವಳಿಗೆ ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ವ? ತಾಯಾದವಳಿಗೆ ತನ್ನ ಮಕ್ಕಳು ಆಡ್ತಿರೋ ಮಾತಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಲ್ವ ರಾಮು? ಅಮ್ಮ ನೀವು ಹೀಗೆಲ್ಲ ಮಾತಾಡಿ ನನ್ನನ್ನೇ ಟಾರ್ಗೆಟ್ ಮಾಡಿ. ನಾನು ಏನು ಮಾಡಿದ್ರು ಅದರಲ್ಲೊಂದು ತಪ್ಪು ಹುಡುಕ್ತೀರಾ? ನಾನು ಏನೇ ಮಾತಾಡಿದ್ರು ಅದರಲ್ಲೊಂದು ಸುಳ್ಳು ಹುಡುಕ್ತೀರಾ? ನಿಜವಾಗ್ಲೂ ನನ್ನ ಚಿನ್ನು ಗಂಡನ ಬಗ್ಗೆ ಗೊತ್ತಿಲ್ಲ ಅಮ್ಮ. ಅಯ್ಯೋ ಮಗನೇ, ಹೀಗೆ ಒತ್ತಿ ಒತ್ತಿ ಹೇಳಿನೇ ಸುಳ್ಳ ಸಿಕ್ಕಾಕೊಳ್ಳೋದು. ಇದೇ ಸತ್ಯ ಅಂತ ತೋರಿಸೋ ಅವಸರದಲ್ಲಿ ಸುಳ್ಳನ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ, ಒಂದೊಂದೇ ಅನುಮಾನಗಳನ್ನು ಹುಟ್ಟಾಕ್ತಾರೆ. ನೀನು ಸುಳ್ಳು ಹೇಳ್ತಾ ಇದೀಯ, ಅದು ನನಗೂ ಗೊತ್ತು ನಿನಗೂ ಗೊತ್ತು. ಆದರೂ ನಾನು ನಿನ್ನನ್ನು ಒತ್ತಾಯ ಮಾಡಿ ಕೇಳಲ್ಲ. ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ ಅಂತ ನಂಬಿದವಳು ನಾನು. ನೀನು ಹೇಳದೆ ಹೋದರೂ ಸತ್ಯ ತಾನಾಗೇ ಹೊರಗೆ ಬಂದೇ ಬರುತ್ತೆ. ಏನೋ ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಿದ್ದೆ, ಮಾಡು. ಆನಂದವಾಗಿ ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಿದ್ದೆ, ಯಾತೋ ಸಾಂಗ್ ಹಾಡೋವಾಗ ಮಾಡ್ಬಿಟ್ರಮ್ಮ. ಈ ಮನೇಲಿ ಯಾರಿಗೆ ಬೇಕಾದರೂ ಸುಳ್ಳು ಹೇಳಿ ನಂಬಿಸ್ಬಿಡ್ಬೋದು, ಅಮ್ಮನ ನಂಬಿಸೋದು ತುಂಬಾ ಕಷ್ಟ. ಇನ್ನು ಮುಂದೆ ನಾನು ಹುಷಾರಾಗಿರಬೇಕು. ಗೊಂಬೆ, ಹೋದ ಕೆಲಸ ಏನಾಯ್ತು? ಏನಂದ್ರು ಮನೋಹರ್, ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಇದೆ ಅಂದ್ರ? ಏನೋ ತೊಂದರೆ ಆಗಿದೆ ಮಮ್ಮಿ, ಏನು ಅಂತ ಗೊತ್ತಾಗ್ತಿಲ್ಲ. ತೊಂದರೆನಾ? ಏನು ತೊಂದರೆ ಅಂತೆ? ಏನು ತೊಂದರೆ ಅಂತ ಮನೋಹರ್ ಅವ್ರನ್ನ ಕೇಳಿದ್ರೆ ಅವರೇ ಹೇಳ್ತಿದ್ರಲ್ಲ. ಅವ್ರಿಗೆಲ್ಲಿ ಗೊತ್ತಾಗತ್ತೆ, ಚಿನ್ನು ಹೇಳಿದ್ರೆ. ಗೊಂಬೆ, ನಾನು ಏನು ಕೇಳ್ತಾ ಇದ್ದೀನಿ ನೀನೇನು ಹೇಳ್ತಾ ಇದೀಯ? ಏನು ಚಿನ್ನು ಹೇಳಿದ್ರೆ, ಚಿನ್ನು ಯಾರಿಗೆ ಹೇಳಬೇಕು, ಏನು ಹೇಳಬೇಕು? ಚಿನ್ನುನ, ಚಿನ್ನು ಅನ್ನ. ಸರಿ ಹೋಯ್ತು, ಎಲ್ಲಿದೆಯಾ ನಿನ್ನ ಗಮನ? ಸಾರಿ ಮಮ್ಮಿ, ನಾನೇನೋ ಯೋಚನೆ ಮಾಡ್ತಿದ್ದೆ, ನೀನೇನು ಹೇಳಿದೆಯೋ ನಾನು ಕೇಳಿಸ್ಕೊಳ್ಳಿಲ್ಲ. ಏನು? ನಾನು ಅಪಾರ್ಟ್ಮೆಂಟ್ ವಿಷಯ ಕೇಳ್ತಾ ಇದ್ದೆ. ಅದೇನೋ ಕ್ಯಾನ್ಸಲ್ ಗೀನ್ಸಲ್ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಏನು ಕತೆ ಅಂತ ಕೇಳಿದೆ. ಓ, ಅದಾ? ನೋ ಪ್ರಾಬ್ಲಮ್, ಅಪಾರ್ಟ್ಮೆಂಟ್ ನಮ್ಮದೇ, ನಮ್ಮದೇ ಆಗಿರುತ್ತೆ. ಮನೋಹರ್ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಸೈನ್ ಮಾಡಿ ಬಂದಿದ್ದೀನಿ. ಮತ್ತಿನ್ನೇನು ಹೇಳಿಲ್ವ ಅವರು? ಇಲ್ಲ, ಮತ್ತೇನು ಕೇಳಲಿಲ್ಲ. ಹಾಂ, ಇಂಟೀರಿಯರ್ಸ್ ಹೇಗಿರಬೇಕು, ಯಾವ್ಯಾವ ರೂಮ್ಗೆ ಯಾವ್ಯಾವ ಬಣ್ಣ ಬೇಕು ಅಂತ ಕೇಳ್ತಿದ್ರು ಅಷ್ಟೆ. ನೀನು ಯಾವ ಕಲರ್ಸ್ ಹೇಳ್ತೀಯ? ಅಯ್ಯೋ, ಎಲ್ಲ ಇಲ್ಲೇ ನೆನ್ಕೊಂಡು ಕೇಳ್ತಿದ್ಯಲ್ಲ, ಬಾ ಹೇಳ್ತೀನಿ. ಅವ್ವ, ಅವ್ರನ್ನೆಲ್ಲರನ್ನ ನೋಡಿ ಎಷ್ಟು ದಿನಗಳಾಗಿತ್ತು. ಅವ್ರು ನನ್ನವರೇ ಆಗಿದ್ರು, ಅವ್ರನ್ನೆಲ್ಲ ಮಾತಾಡ್ಸೋ ಧೈರ್ಯ ನನಗಿರಲಿಲ್ಲ. ಆದರೆ ಎಷ್ಟೇ ಆದರೂ ಅವ್ರು ನನ್ನವರೇ ಅಲ್ವಾ ಅವ್ವ? ಕೊಟ್ಟ ಹೆಣ್ಣು ಕುಲುಕ್ ಹೊರಗೆ ಅಂತಾರೆ, ಸ್ವರ್ಗ ಆಗಲಿ ನರ್ಕ ಆಗಲಿ ತವ್ರ ಮನೆ ತವ್ರ ಮನೆನೇ ಅಲ್ವಾ ಅವ್ವ? ಹೆಣ್ಣಿಗೆ ಯಾವತ್ತೂ ತವ್ರ ಮನೆ ಸೆಳೆತಾ ಹೋಗೋಕ್ಕಿಲ್ಲ. ಗಂಡಿನ ಮನೆ, ತವ್ರ ಮನೆ, ಎರಡು ಮನೆ ದೀಪನೂ ಬೆಳಗಿ ಶ್ರೇಯಸ್ಸನ್ನು ಬಯಸೋ ಹೆಣ್ಣಿನ ಜೀವನನೇ ಶ್ರೇಷ್ಠ ಅಂತ ನನ್ನ ತಾತಮ್ಮ ಯಾವಾಗಲೂ ಹೇಳ್ತಾ ಇತ್ತು.
ಅದ್ಯಾಕೆ ಅಂತ ನಂಗೆ ಇವಾಗ ಅರ್ಥ ಆಯ್ತು. ನಾನು ಹುಟ್ಟಿ ಬೆಳೆದ ಮನೆ, ನನ್ನವರು ಅಂತಿರೋ ಮನೆ, ಆ ಮನೆ ಯಾವತ್ತೂ ನೆಮ್ಮದಿಯಿಂದ ಇರಲಿ ತಾಯಿ, ಯಾವಾಗಲೂ ನಗು ತುಂಬಿರಲಿ. ನನ್ನ ಜುಂಡಿ ಹೇಳ್ತಾ ಇದ್ದ ಮನೆಯಾಗ ತುಂಬ ಕಷ್ಟ ಇದೆ, ಸಾಲ ಮಾಡ್ಕೊಂಡಿದ್ದಾರೆ ಅಂತ. ತಾಯಿ, ಆ ಮನೆಯವ್ರ ಕಷ್ಟನೆಲ್ಲ ಪರಿಹಾರ ಮಾಡು, ಮತ್ತೊಬ್ರಿಗೆ ಕೈ ಎತ್ತಿ ದಾನ ಮಾಡ್ತಿದ್ದ ಮನೆ ಅದು. ಆ ಮನೆಯವರೇ ಇನ್ನೊಬ್ರ ಮುಂದೆ ಕೈ ಚಾಚುವಾಗ ಮಾಡಬೇಡ. ಆ ಮನೆ ಯಾವತ್ತು ಸಮೃದ್ಧಿಯಿಂದ ತುಂಬಿ ತುಳ್ಕುವಾಗ ಮಾಡು ತಾಯಿ. ನನ್ನವರು ಅಂತಿರೋ ಆ ಮನೇಲಿ ಅವ್ರನ್ನೆಲ್ಲರನ್ನೂ ಕಾಪಾಡು, ಕಾಪಾಡು ತಾಯಿ. ಕಾಪಾಡ್ತೀನಿ, ಖಂಡಿತ ಕಾಪಾಡ್ತೀನಿ. ಚಿನ್ನನ್ನ ಕಾಪಾಡೋದು, ಕಾಳಜಿಯಿಂದ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಹಾಗೆ ಅವಳ ಜೀವನನ ರೂಪಿಸೋದು ನನ್ನ ಜವಾಬ್ದಾರಿ. ಹಾಗಂತ ಚಿನ್ನು ಹತ್ರ ಡೈರೆಕ್ಟಾಗಿ ಹೋಗಿ ಬೋರೇಗೌಡ ನಿನ್ನ ಗಂಡ ಅಂತ ಹೇಗೆ ಕೇಳಿ? ದೇವ್ರೇ, ತಲೆ ತಿಟ್ಟಿಡಿತಿದೆ. ಈ ಬೋರೇಗೌಡ, ಲಕ್ಷ್ಮಿ, ದೊಡ್ಡ ಅರಸಿಕೆರೆ ಹಳ್ಳಿ, ನಂಜುಂಡ, ಇದೆಲ್ಲ ಕೇಳ್ತಿದ್ರೆ ಇದರಲ್ಲಿ ಏನೋ ಇದೆ. ಆದರೆ ಆದರೆ ನಿಜವಾಗ್ಲೂ ಈ ಬೋರೇಗೌಡ ಚಿನ್ನು ಗಂಡನ, ಅಥವಾ ನಾನೇ ಅತಿಯಾಗಿ ಯೋಚನೆ ಮಾಡ್ತಾ ಹುಚ್ಚುಚ್ಚ ಕಲ್ಪನೆ ಮಾಡ್ಕೊಳ್ತಿದ್ದೀನ? ಬೋರೇಗೌಡ ವರ, ಲಕ್ಷ್ಮಿ ವಧು, ಇವರಿಬ್ರು ಗಂಡ ಹೆಂಡತಿ, ಈ ಥರ ಸಾವಿರ ಜನ ಇರ್ತಾರೆ. ಆದರೆ ಈ ಜೋಡಿ ಇರೋ ಮನೇಲೆ ನಂಜುಂಡ ಅನ್ನೋ ವ್ಯಕ್ತಿ ಇರೋದು ನನಗೆ ಯಾಕೋ ಅನುಮಾನ. ಚಿನ್ನು ಹೇಳ್ತಿದ್ದ ನಂಜುಂಡಿ ಇವನೇ ಯಾಕಾಗಿರಬಾರ್ದು? ಏನೋ ಆಗ್ತಿದೆ. ಇದೆಲ್ಲ ಇರಲಿ, ನಗ್ತಾ ಇದ್ದ ಚಿನ್ನು ಯಾಕತ್ಲು? ಕಣ್ಣು ಕೆಂಪಾಗೋಷ್ಟು ಅಳೋಂಥದ್ದು ಏನಿತ್ತು? ಅಂಥದ್ದು ಏನು ನಡೀತಲ್ಲಿ? ಚಿನ್ನು ಅವ್ರ ಗಂಡನೇನಾದರೂ ನೋಡಿದ್ಲ? ಅವ್ರ ಜೊತೆ ಜಗಳ ಮಾಡ್ಕೊಂಡ್ಲ? ಅಥವಾ ನಂಜುಂಡಿನ ನೋಡಿದ್ಲ? ನಂಜುಂಡಿ ಜೊತೆ ಜಗಳ ಮಾಡ್ಕೊಂಡ್ಲ? ಅಥವಾ ಅವ್ರ ಮನೆಯವರು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಚಿನ್ನಕ್ಕೆ ಬೈದ್ರ? ಅಥವಾ ಇವಳೇ ಜಗಳ ಮಾಡ್ಕೊಂಡ್ಲ? ಏನೂ ಗೊತ್ತಾಗ್ತಿಲ್ಲ. ಏನಾಗಿರ್ಬೋದು, ಏನಾಗಿದೆ ಅಂತ ಚಿನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ. ಚಿನ್ನನ್ನ ಕೇಳ. ಬೇಡ, ನಿನ್ನ ಗಂಡನ ನೋಡೋದಕ್ಕೆ ಬಂದಿದ್ದೀವಿ ಅಂತ ತಮಾಷೆ ಮಾಡಿದ್ದಕ್ಕೇನೆ ಸಿಟ್ಟು ಮಾಡಿಕೊಂಡು ಇನ್ನು ನನಗೆ ಬಂದಿರೋ ಅನುಮಾನ ಅವಳಿಗೆ ಹೇಳಿದ್ರೆ ತುಂಬ ನೊಂದ್ಕೊಳ್ತಾಳೆ, ಅತ್ತ ಬಿಡ್ತಾಳೆ. ನಾನು ಕೇಳಿದ್ರು ಅವಳು ಹೇಳೋದಿಲ್ಲ. ನಾನು ಅವ್ರನ್ನ ಎಲ್ಲೋ ನೋಡಿದ್ದೀನಲ್ಲ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ದೀನಿ? Thank you.
ನಾನು ಗಂಡನ ಫೋಟೋ ಹುಡುಕುವಾಗಲೇ ನಾನು ಇವರ ಫೋಟೋನು ನೋಡಿದ್ದು ಅಂದ್ರೆ ಬೋರೆಗೌಡ ಲಕ್ಷ್ಮಿ ನಂಜುಂಡ ದೊಡ್ಡ ಅರಸಿಕೆರೆ ಬಿಲ್ಡರ್ಸ್ ಆಫೀಸ್ ಇಂದ ಮನೆಗೆ ಬರೋವರೆಗೂ ಚಿನ್ನು ಟೆನ್ಷನ್ ಆಗಿದ್ದು ಚಾನ್ಸ್ ಇಲ್ಲ ಇಷ್ಟೆಲ್ಲ ಒಂದೇ ಸಲ ಕೋಇನ್ಸಿಡೆನ್ಸ್ ಆಗೋದು ಚಾನ್ಸ್ ಇಲ್ಲ ಅಂದ್ಮೇಲೆ ಇವರೆಲ್ಲ ಚಿನ್ನು ಕುಟುಂಬದವರೇ ಇರಬೇಕು